ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ಕರ್ನಾಟಕ ಸರ್ಕಾರದ ವತಿಯಿಂದ ಕೊಡ್ತಾ ಇರೋ ಹಕ್ಕುಪತ್ರಗಳು ಕೊಳಚೆ ನಿರ್ಮಲಾ ಮಂಡಳಿ ವತಿಯಿಂದ ಕೊಡ್ತಾ ಇರೋದು. ಏನು ಮನೆಗಳು ಕಷ್ಟಪಟ್ಟಿವೋ ಅದರಲ್ಲೇ ನಾವು ಪಟ್ಟಗಳು ಕೊಡ್ತಾ ಇದ್ದೀವಿ. ಈಗ ನೋಡಿ, ಈ ರಾಣಿ ತೋಟ ಒಂದು ಎಕ್ಸಾಂಪಲ್. ಪಟ್ಟ ಕೊಟ್ಟಿದ್ದೀನಿ, ಪಟ್ಟನ ಇವರು ರಿಜಿಸ್ಟ್ರೇಷನ್ ಮಾಡಿಕೊಂಡಿದ್ದಾರೆ, ರಿಜಿಸ್ಟ್ರೇಷನ್ ಆಗಿದೆ. ಇನ್ನಾಯಿತು, ಇದೇನಿದೆ, ಕ್ರಯ ಪತ್ರ ಇದು, ಸೇಲ್ ಡೀಡ್. ಅಂದರೆ ಗೌರ್ಮೆಂಟು ಅವರಿಗೆ ಅವರ ಮನೇನ ಸೇಲ್ ಡೀಡು ಅಂದರೆ ಅವ್ರಿಗೆ ಹಕ್ಕು ಕೊಡ್ತಾ ಇದೆ. ಇದು ಪರ್ಮನೆಂಟ್ ಪಟ್ಟ ಅದ್ಮಾತು. ಈಗ ಇದು ರಿಜಿಸ್ಟ್ರೇಷನ್ ಆದಮೇಲೆ ಫಾರ್ಮ್ ನಂಬರ್ 2 ಕೊಡ್ತಾರೆ ಕಾರ್ಪೊರೇಷನಿಂದ. ಕೊಟ್ಬಿಟ್ರೆ ಸ್ಕೆಚ್ ಬರುತ್ತೆ. ಸ್ಕೆಚ್ ಬಂದರೆ ಇನ್ನು ಇವರು ಎಲ್ಲಾದರೂ ಕೂಡ ಹೋಗಿ ಬ್ಯಾಂಕ್ಗಳನ್ನ ಅಪ್ರೋಚ್ ಮಾಡ್ಬೋದು, ಎಲ್ಲ ಇದರ ಲೋನ್ಗಳು ತೊಗೊಂಡು. ಇನ್ನು ಅವರು ಅಭಿವೃದ್ಧಿ ಕೆಲಸಗಳಂದರೆ ಅವ್ರನ್ನ ವ್ಯಾಪಾರ ಮಾಡ್ಕೊತಾ ಇದ್ರೆ ಅಭಿವೃದ್ಧಿ ಮಾಡ್ಕೊಳ್ಬೋದು. ಇವೆಲ್ಲ ಆಗ್ತವೆ. ಇದನ್ನ ಇವರು ಕಾಂಗ್ರೆಸ್ ಅವರು ಹೇಳೋ ಥರ ಇದೇನು ಪತ್ರ ಅಲ್ಲ, ಇದು ಪರ್ಮನೆಂಟ್ ಪತ್ರ. ಕಾಂಗ್ರೆಸ್ ಅವರು ಇದಕ್ಕಿಂತ ಮುಂಚೆ ಪರಿಚಯ ಪತ್ರ ಅಂತ ಕೊಟ್ಟಿದ್ರು, ಜನರನ್ನ ಮೋಸ ಮಾಡಿದ್ರು. ಅಂದರೆ ಎಜುಕೇಷನ್ ಇಲ್ದವ್ರು ಏನು ಮಾಡ್ತಾರೆ, ಪರಿಚಯ ಪತ್ರ ಅಂದರೆ ಇದೇನೋ ಕೊಟ್ಟಾರ ಅಂತೇಳಿ, ಅದು ತಪ್ಪು. ಇದು ಹಕ್ಕು, ಹಕ್ಕು ಪತ್ರ. ಸಿಎಂ ಚಾಲನೆ ಕೊಟ್ಟಿದ್ದಾರೆ ನಮ್ಮ ಹೌಸಿಂಗ್ ಮಿನಿಸ್ಟರ್ ಸೋಮಣ್ಣ ಅವರು, ಅವ್ರು ಮಾಡಿದ್ದಾರೆ. ಮತ್ತು ನಮ್ಮ ಇನ್ಚಾರ್ಜ್ ಮಿನಿಸ್ಟರ್ ಸ್ವಾಮಿ ಅವರು ಬಂದಮೇಲೆ ಇದನ್ನು ಫುಲ್ಲು ಸೀರಿಯಸ್ ಆಗಿ ತೊಗೊಂಡು ನಾವೀಗ ಇದು ಮಾಡ್ತಾ ಇರೋದು, ಹಚ್ತಾ ಇರೋದು. ಇವೆಲ್ಲ ಎಷ್ಟು ಪಟ್ಟಗಳು ನಾನು ಕೊಟ್ಟಿದ್ದೀನೋ ಎಲ್ಲ ರಿಜಿಸ್ಟ್ರೇಷನ್ ಮಾಡ್ತೀನಿ, ಎಲ್ಲ ಫಾರ್ಮ್ ನಂಬರ್ 2 ಕೊಡ್ತೀನಿ, ಎಲ್ಲ ಆದಮೇಲೆ ಸ್ಕೆಚ್ ಕೂಡ ಕೊಡ್ತೀವಿ. ಕೊಟ್ಟಮೇಲೆ ಇನ್ನು ಯಾರು ಏನು ಸಾಧ್ಯನೇ ಇಲ್ಲ ಆ ಪಟ್ಟಗಳನ್ನ ಇದು ಮಾಡಲಿಕ್ಕೆ, ಆ ಮನೆಗಳು ಪರ್ಮನೆಂಟ್ ಆಗಿ ಅವ್ರ ಹಕ್ಕು ಅವ್ರಿಗೆ ಬಂದಂಗೆ. ಸರಿ, ಈಗ ಮನೆ ಮನೆಗೆ ಹೋಗ್ತದೆ ಸರ್, ಅಲ್ಲಿ ಮನೆವರೆಗೆ ಮಾಡ್ತದೇ ಇಲ್ಲ ಸರ್? ಮಾಡ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಮನೆ ಮನೆಗೆ ಹೋಗಿ ನಾನು ಹೇಳ್ತಾ ಇರೋದು, ಪಟ್ಟ ಕೊಡುವಾಗ ಇದು ರಿಜಿಸ್ಟ್ರೇಷನ್ ಆಗುತ್ತೆ, ಫಾರ್ಮ್ ನಂಬರ್ 2 ಬರುತ್ತೆ, ಸ್ಕೆಚ್ ಬರುತ್ತೆ ಅಂತ ಎಲ್ಲರಿಗೂ ಹೇಳೇ ಮಾಡ್ತಾ ಇದ್ದೀನಿ. ಏನಪ್ಪ, ಏನು ತೊಂದರೆ ಇಲ್ಲ, ಜನರಿಗೆ ವಿಶ್ವಾಸ ಇರಬೇಕಷ್ಟೇ. ಸೋಮಶೇಖರ್ ರೆಡ್ಡಿಯನ್ನ ಕೆಲಸ ಮಾಡಿದ್ರೆ ಅದು ಪರ್ಮನೆಂಟ್ ಕೆಲಸ ಮಾಡ್ತಾನೆ, ಟೆಂಪರರಿ ಕೆಲಸ ಯಾವತ್ತೂ ಮಾಡಲ್ಲ. ಕನಸಿನ ಯೋಜನೆ? ಹೌದೌದು, ಇದು ಕನಸಿನ ಯೋಜನೆ. ಇನ್ನು ಕನಸು ಭಾಳ ಇದೆ ನಮ್ಮ ಸಿಟಿನ, ಇನ್ನು ಭಾಳಷ್ಟು ಅಭಿವೃದ್ಧಿ ಮಾಡಬೇಕಂತ. ಅದಕ್ಕೆ KMRC ಅಮೌಂಟ್ ತಂದಿದ್ದು 2000 ಕೋಟಿ. ಹಂಗಾಗಿ ಇನ್ನು ಮುಂದೆ ಭಾಳಷ್ಟು ಅಭಿವೃದ್ಧಿ ಕೆಲಸಗಳು ಆಗೋದಿದೆ, ಜನರು ನೋಡ್ತಾರೆ, ಕಣ್ಣಾರ ನೋಡ್ತಾರೆ. ಸರ್, ನಮ್ಮ ಹೆಸರು ಶಿವರುದ್ರ, 17 ವಾರ್ಡು. ಸರ್, ಇದು ಮೊದಲು ಕೊಟ್ಟರು ಸರ್. ಮೊದಲು ಏನು ಕೊಡ್ತಿದ್ರು, ಮೊದಲು ಹಿಂದೆ ಇಷ್ಟಕ್ಕೆ ಮುಂಚೆ ಬರೀ ಹಕ್ಕುಪತ್ರ ಕೊಡಿದ್ರು ಸರ್. ಹಕ್ಕುಪತ್ರ ಕೊಟ್ಟು ಈ ಥರ ರಿಜಿಸ್ಟ್ರೇಷನ್ ಮಾಡಿಸ್ಕೊಡ್ತಿಲ್ಲ ಅವರು. ಇಷ್ಟಕ್ಕೆ ಮುಂಚೆ ಅವರು ಹಕ್ಕುಪತ್ರ ಕೊಟ್ಟಿದ್ದಾರೆ, ಆಮೇಲೆ ಮುನ್ಸಿಪಾಲ್ಟಿಗಳದ ಲೀಸ್ ಕಮ್ ಸೇಲ್ ಕೊಟ್ಟಿದ್ದಾರೆ, ಆದರೆ ಶುದ್ಧ ಕರೆ ಪತ್ರ ಮಾಡಿಸ್ಕೊಟ್ಟಿಲ್ಲ. ಈಗ ಸರ್ ಅವರು ಫಸ್ಟ್ ಟೈಮ್ ಇದನ್ನು ಹಕ್ಕುಪತ್ರ ಕೊಟ್ಟು ಮತ್ತು ರಿಜಿಸ್ಟ್ರೇಷನ್ ಪತ್ರ ಮಾಡಿಕೊಡ್ತಿದ್ದಾರೆ. ಇದು 100% ಪಕ್ಕ. ಹೌದು ಸರ್, ಇದು 100% ಪಕ್ಕ ಸರ್. ಯಾಕಂದರೆ ಸ್ಟ್ಯಾಂಪ್ ಡ್ಯೂಟಿ ಕಟ್ಟಿದ್ದೀವಿ ನಾವು ಸಪ್ರೇಟ್ ಸ್ಟಾಪ್ಸಲ್ಲಿ. ಇವಾಗ ನೀವು ಏನನ್ನ ಭೂಮಿ ತಗೊಳ್ರಿ, ಪ್ಲಾಟ್ ತೊಗೊಂಡು ಎಲ್ಲ ತಗೊಳ್ರಿ, ರಿಜಿಸ್ಟ್ರೇಷನ್ ಮಾಡಿಕೊಡ್ತಾರೆ. ಯಾವ ಥರ ಮಾಡಿಕೊಡ್ತಾರೆ ನಿಮಗೆ? ಸಪ್ರೇಟ್ ಸ್ಟಾಪ್ಸ್ ಕರ್ಕೊಂಡೋಗಿ ಫೋಟೋ ತೆಗೆದು ರಿಜಿಸ್ಟ್ರೇಷನ್ ಮಾಡಿಕೊಡ್ತಾರೆ. ಇದರ ಫೇಕ್ ಎಲ್ಲೈತೆ ತೋರಿಸ್ರಿ ಸರ್. ಸುಮ್ಮನೆ ಹೇಳ್ತಾರೆ ಫೇಕೈತೆ ಅಂತೇಳಿ. ಹಕ್ಕುಪತ್ರ ಕೊಟ್ಟು ಮತ್ತು ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ಇದೊಂದೇ ಕೊಟ್ಟರೆ ಏನನ್ನ ಅನುಮಾನ ಬಿಡ್ತಾರೆ ಜನ. ಮತ್ತು ರಿಜಿಸ್ಟ್ರೇಷನ್ ಕೂಡ ಮಾಡಿಕೊಡ್ತಾರೆ ನಮಗೆ. ರಿಜಿಸ್ಟ್ರೇಷನ್ ಮಾಡ್ಬೇಕಂದ್ರೆ ಕರೆಕ್ಟ್ ಇದ್ದರೆ ಮಾಡ್ತಾರೆ ಸರ್. ಇದು ಮೋಸ ಮಾಡೋಕ್ಕೆ ಬರಕಲ್ಲ ಇದು ರಿಜಿಸ್ಟ್ರ್ ಪತ್ರದಲ್ಲಿ. ಇದು ಬೇಕಾದ್ರೆ ಏನನ್ನ ಮೊದಲು ಮಾಡಿರಿ ಸರ್ ಭಾಳ. ಇದು ರಿಜಿಸ್ಟ್ರೇಷನ್ ಆದರೆ ಶುದ್ಧ ಕರೆಪತ್ರ ಆದರೆ ಇದ್ರಾಗ ಏನು ಮೋಸ ಮಾಡಕ್ಕೆ ಬರೋಂಗಿಲ್ಲ. ಇದ್ರಾಗ ಎಲ್ಲೈತೆ ಕೇಳ್ರಿ ಸರ್, ಏನನ್ನ ಸ್ವಲ್ಪ ಇದ್ರಾಗ ಎಲ್ಲೈತೆ ಕೇಳ್ರಿ ನೀವೇ ಮಾಡಿಸ್ಬೇಕು. ಇದು ಪರ್ಫೆಕ್ಟ್ 100% ಕರೆಕ್ಟ್ ಸರ್. ಇದು ಸೋಮಶೇಖರ್ ರೆಡ್ಡಿ ಸರ್ ಮಾಡಿದಾರ, ಇವ್ರಿಗೆ ತುಂಬ ಹೃದಯಪೂರ್ವಕ ಧನ್ಯವಾದ ಹೇಳ್ತೀನಿ ಸಾರಿಗೆ. ಭಾಳ ಜನಕ್ಕೆ ಮಾಡ್ತಾರೆ, ಇದು ಆಗಿಬಿಟ್ಟದ್ರೆ ಸರ್ ಸಾರಿಗೆ ಭಾಳ ಏನಲ್ಲ ಸರ್ ಸರ್ ಸಾರನ್ನು ಮಾತ್ರ ಸುಮ್ಮನೆ ಯಾಕೆ ಹೇಳ್ಬೇಕು. ಇದೊಂದು ಕೊಟ್ಟರೆ ಸರ್, ಹಕ್ಕುಪತ್ರ ಒಂದು ಕೊಟ್ಟಿದ್ದಾರೆ ಇಷ್ಟಕ್ಕೆ ಮುಂಚೆ ಎಲ್ಲ ಗೌರ್ಮೆಂಟ್ನಲ್ಲಿ ಹಕ್ಕುಪತ್ರ ಮಾತ್ರ ಕೊಟ್ಟಿದ್ದಾರೆ. ಇದರ ರಿಜಿಸ್ಟ್ರೇಷನ್ ಮಾಡಿಸ್ಕೊಟ್ಟಿರೋದು ಸಾರೇ ಫಸ್ಟ್ ಇವರೇ ಮಾಡಿಸ್ಕೊಟ್ಟಿರೋದು ರಿಜಿಸ್ಟ್ರೇಷನ್. ವಿತ್ ರಿಜಿಸ್ಟ್ರೇಷನ್ ಯಾರು ಮಾಡಿಲ್ಲ ಸರ್. ಮೊದಲೆಲ್ಲ ಕೊಟ್ಟಿದ್ದಾರೆ ತಾಲೂಕು ಆಫೀಸ್ನಲ್ಲಿ, ಓನ್ಲಿ ಇದು ಕೊಟ್ಟಾರ, ಹಕ್ಕುಪತ್ರ ಮಾತ್ರ ಕೊಟ್ಟಾರ. ಮತ್ತು ಈ ಥರ ರಿಜಿಸ್ಟ್ರೇಷನ್ ಮಾಡಿಸ್ಕೊಟ್ಟಿಲ್ಲ. ಮುನ್ಸಿಪಾಲ್ಟಿಗಳಿಂದ ಕೊಟ್ಟಿದ್ದಾರೆ, ಅಲ್ಲಿ ಕೂಡ ಅವ್ರು ಏನು ಮಾಡಿದಾರೆ, ಬರೀ ಇದೇ ಕೊಟ್ಟಾರ. ಯಾವುದು ಲೀಸ್ ಕಮ್ ಸೇಲ್ ಕೊಟ್ಟಾರ. ಮತ್ತು 10 ವರ್ಷ ಆದ್ಮೇಲೆ ನೀವು ಶುದ್ಧ ಕರೆಪತ್ರ ಮಾಡಿಸ್ಕೊಳ್ರಿ ಅಂತಾರೆ ಸರ್. ಇದ್ದು ಇದು ಹಕ್ಕುಪತ್ರ ಕೊಟ್ಟು ಇಮಿಡಿಯೇಟ್ಲಿ ಮತ್ತೆ ಶುದ್ಧ ಕರೆಪತ್ರ ಮಾಡಿಸ್ತಾರಲ್ಲ, ಇದು ನಾವು ಸಂತೋಷ ಪಡಬೇಕಾದ ವಿಷಯ ಸರ್. ಯಾಕಂದ್ರೆ ಯಾರು ಮಾಡಿಲ್ಲ, ಈ ಥರ ಯಾರು ಮಾಡಿಲ್ಲ ಸರ್. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.